नमस्कार गेळेयरे, श्री सिद्धगंगा स्पर्धात्मक परीक्षा केंद्र तुमकूरु ई यूट्यूब चानलिगे निमगेल्लरिगू स्वागत। ಪ್ರತಿನಿತ್ಯ ನಾವು ನಮ್ಮ ಚಾನೆಲ್ನಲ್ಲಿ ಕೆಪಿಟಿಸಿಎಲ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ 10 10 ಪ್ರಶ್ನೆಗಳನ್ನು ರಾತ್ರಿ 8 ಗಂಟೆಗೆ ಪೋಸ್ಟ್ ಮಾಡ್ತಾ ಇದ್ದೇವೆ। ಈ ಇಂದಿನ ಪ್ರಶ್ನೆಗಳಲ್ಲಿ ನಾವು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂತ ರಾಜಮನೆತನಗಳಾದಂತ ಶಾತವಾಹನರು ಕದಂಬರು ಹಾಗೂ ಗಂಗರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಹಾಕಿರ್ತೇವೆ। ಸೋ ಇದುವರೆಗೂ ಯಾರು ಆ ವಿಡಿಯೋಗಳನ್ನು ನೋಡಿಲ್ಲ, ದಯವಿಟ್ಟು ನಮ್ಮ ಈ ಒಂದು ಚಾನೆಲ್ ವಿಡಿಯೋ ಲಿಸ್ಟ್ ಗೆ ಹೋಗಿ ಆ ವಿಡಿಯೋಗಳನ್ನು ನೋಡಿ। ಇವತ್ತಿನ ಈ ಒಂದು ವಿಡಿಯೋ ಏನಿದೆ, ಇದು ಕರ್ನಾಟಕ ಆಫ್ಟರ್ ಗಂಗಾಸು ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂತ ಒಂದು ರಾಜಮನೆತನ ಬಾದಾಮಿ ಚಾಲುಕ್ಯರನ್ನ ಕುರಿತು 10 ಪ್ರಶ್ನೆಗಳನ್ನು ಮಾಡಿರ್ತೇವೆ। ಸೋ ಹಾಗಿದ್ರೆ ಪ್ರಶ್ನೆಗಳನ್ನು ನಾವು ನೋಡೋಣ। ಮೊದಲ ಪ್ರಶ್ನೆ, ಹು ವಾಸ್ ದ ಫೌಂಡರ್ ಆಫ್ ಚಾಲುಕ್ಯ ಡೈನಸ್ಟಿ ಆಫ್ ಬಾದಾಮಿ, ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು? ಈ ಬಾದಾಮಿ ಚಾಲುಕ್ಯರು ಇವರನ್ನ ಯಾಕೆ ನಾವು ಬಾದಾಮಿ ಚಾಲುಕ್ಯರು ಅಂತ ಹೇಳಿ ಕರೀತೀವಿ ಅಂದ್ರೆ, ಬಾದಾಮಿಯನ್ನ ತಮ್ಮ ಕ್ಯಾಪಿಟಲ್ ಸಿಟಿ ಆಗಿ ಮಾಡ್ಕೊಂಡು ಆಳ್ವಿಕೆಯನ್ನ ಆರಂಭ ಮಾಡ್ತಾರೆ। ಸೋ ಹಾಗಾಗಿ ಇವರನ್ನ ನಾವು ಬಾದಾಮಿ ಚಾಲುಕ್ಯರು ಅಂತ ಹೇಳಿ ಕರೀತೀವಿ। ಇದರ ಸ್ಥಾಪಕ ಯಾರಪ್ಪ ಅಂದ್ರೆ ಜಯಸಿಂಹ ಇದರ ಸ್ಥಾಪಕ ಆಗಿರ್ತಾನೆ। ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನೀವು ಗಮನಿಸಬೇಕು, ಒಂದಷ್ಟು ಎಕ್ಸಾಮ್ಸ್ ಅಲ್ಲಿ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಯಾರು ಅಂತ ಹೇಳಿ ಕೇಳ್ತಾರೆ। ನೋಡಿ, ಸ್ಥಾಪಕ ಅಂತ ಕೇಳಿದ್ರೆ ಅದು ಜಯಸಿಂಹ ಆಗುತ್ತೆ, ಬಟ್ ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಅದು ಒಂದನೇ ಪುಲಕೇಶಿ ಆಗುತ್ತೆ। ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ, ಬಾದಾಮಿ ಚಾಲುಕ್ಯರ ಪುನರ್ಸ್ಥಾಪಕ, ರೀಎಸ್ಟಾಬ್ಲಿಷರ್, ಪುನರ್ನಿರ್ಮಾಪಕ, ಪುನರ್ಸ್ಥಾಪಕ ಅಂತ ಹೇಳಿ ಯಾರನ್ನ ಕರೀತಾರೆ ಅಂದ್ರೆ ಅದು ವಿಕ್ರಮಾದಿತ್ಯನನ್ನ। ಸೊ ಈ ರೀತಿಯಾಗಿ ಪ್ರಶ್ನೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಆನ್ಸರ್ ಚೇಂಜ್ ಆಗಬೇಕು। ಸೊ ಸ್ಥಾಪಕ ಅಂತ ಇದ್ರೆ ಜಯಸಿಂಹ, ನಿಜವಾದ ಸ್ಥಾಪಕ ಅಂತ ಇದ್ರೆ ಒಂದನೇ ಪುಲಕೇಶಿ, ಪುನರ್ಸ್ಥಾಪಕ ಅಂದ್ರೆ ವಿಕ್ರಮಾದಿತ್ಯ। ಮುಂದಿನ ಪ್ರಶ್ನೆ, ದ ಆರ್ಮಿ ಆಫ್ ಚಾಲುಕ್ಯಾಸ್ ಆಫ್ ಬಾದಾಮಿ ಕಾಲ್ಡ್ ಆಸ್, ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಏನೆಂದು ಕರೆಯಲಾಗಿತ್ತು? ನೋಡಿ, ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಕರ್ನಾಟ ಬಲ ಅಂತ ಹೇಳಿ ಕರಿತಿರ್ತಾರೆ। ಇಲ್ಲಿ ಕರ್ನಾಟಕ ಅನ್ನುವಂತಹ ಒಂದು ಹೆಸರು ಏನಿದೆ, ಆ ಹೆಸರು ಮೆನ್ಷನ್ ಆಗಿರೋದನ್ನ ನೀವು ನೋಡಬಹುದು। ಸೊ ಹಾಗಾಗಿ ಈ ಒಂದು ಪ್ರಶ್ನೆಯನ್ನ ತುಂಬಾ ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ, ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಅಂತ ಹೇಳಿ ಕರಿತಿತ್ತು, ಅಥವಾ ಕರ್ನಾಟ ಬಲ ಎನ್ನುವಂತಹ ಒಂದು ಸೈನ್ಯನ ಹೊಂದಿದ್ದಂತಹ ರಾಜಮನೆತನ ಯಾವುದು ಅಂತ ಹೇಳಿ ನಿಮಗೆ ಪ್ರಶ್ನೆಗಳನ್ನ ಕೇಳಬಹುದು। ಮುಂದಿನ ಪ್ರಶ್ನೆ, ದ ಚೈನೀಸ್ ಟ್ರಾವೆಲರ್ ಯುಯನ್ ಸಾಂಗ್ ವಿಸಿಟೆಡ್ ಟು ಕರ್ನಾಟಕ ಡ್ಯೂರಿಂಗ್ ದ ಪೀರಿಯಡ್ ಆಫ್, ಚೀನಾದ ಯಾತ್ರಿಕ ಯುಯನ್ ಸಾಂಗ್ ಅನ್ನು ಯಾರ ಕಾಲದಲ್ಲಿ ಕರ್ನಾಟಕಕ್ಕೆ ಭೇಟಿ ನೀಡಿದನು? ನೋಡಿ, ಈ ಯುಯನ್ ಸಾಂಗ್ ಏನಿದಾನೆ, ಆಫ್ಟರ್ ಪಾಹಿಯಾನ್ ಭಾರತಕ್ಕೆ ಬಂದಂತಹ ಒಬ್ಬ ಪ್ರಸಿದ್ಧ ಚೀನಾ ಪ್ರವಾಸಿಗ ಇವನು। ಅರೌಂಡ್ 5th century, 5ನೇ ಶತಮಾನದಲ್ಲಿ ಪಾಹಿಯಾನ್ ಬರ್ತಾನೆ, 7ನೇ ಶತಮಾನದಲ್ಲಿ ಈತ ಯುಯನ್ ಸಾಂಗು ಭಾರತಕ್ಕೆ ಬರ್ತಾನೆ। ಇವನನ್ನು ನಾವು ಪ್ರವಾಸಿಗರ ರಾಜ ಅಂತೇಳಿ ಕರಿತೀವಿ। ಈತ ಭಾರತಕ್ಕೆ ಬರುವುದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಜಾಯ್ನ್ ಆಗಿ ಅಲ್ಲಿ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಬರ್ತಾನೆ ಈತ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ವಿಸಿಟ್ ಮಾಡಿದಾಗ ಕರ್ನಾಟಕದಲ್ಲಿ ಯಾವ ರಾಜ ಆಳ್ವಿಕೆಯನ್ನು ಮಾಡ್ತಿದ್ದ ಅಂತೇಳಿ ಇಲ್ಲಿ ಪ್ರಶ್ನೆ ಆಗಿದೆ। ಸೊ ಅಲ್ಲಿ ಆಗಿದ್ರೆ ಇಲ್ಲಿ ಯಾರಪ್ಪ ಅಂತಂದರೆ, ಬಾದಾಮಿ ಚಾಲುಕ್ಯರ ಒಬ್ಬ ಪ್ರಸಿದ್ಧ ರಾಜನಾದಂತಹ ಇಮ್ಮಡಿ ಪುಲಕೇಶಿ ಈ ಒಂದು ಕರ್ನಾಟಕವನ್ನು ಆಳ್ವಿಕೆ ಮಾಡ್ತಿದ್ದ, ಅವನ ಕಾಲದಲ್ಲಿ ಯುಎನ್ ಸಾಂಗು ಕರ್ನಾಟಕಕ್ಕೆ ಭೇಟಿ ಕೊಟ್ಟಿರ್ತಾನೆ। ಮುಂದಿನ ಪ್ರಶ್ನೆ, ಬಾದಾಮಿಯ ಪ್ರಾಚೀನ ಹೆಸರೇನು? ದ ಏನ್ಷಿಯಂಟ್ ನೇಮ್ ಆಫ್ ಬಾದಾಮಿ ವಾಸ್, ನೋಡಿ, ಬಾದಾಮಿಗೆ ಏನ್ಷಿಯಂಟ್ ನೇಮು ವಾತಾಪಿ. ಸೊ ಹಾಗಾಗಿನೇ ಈ ವಾತಾಪಿಯನ್ನು ಪಲ್ಲವರು ವಶಪಡಿಸಿಕೊಂಡಾಗ ಪಲ್ಲವರ ರಾಜ ಆಗಿರುವಂತಹ ನರಸಿಂಹವರ್ಮನನ್ನು ನಾವು ವಾತಾಪಿಗೊಂಡ ಅಂತೇಳಿ ಕರಿತೀವಿ। ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ. ಇಲ್ಲಿ ನೋಡಿ, ಇನ್ನೊಂದು ಆಪ್ಷನ್ ಇದೆ, ಕಿಸು ಒಳಲು ಅಂತೇಳಿ. ಈ ಕಿಸು ಒಳಲು ಯಾವ ಒಂದು ಊರಿನ ಪ್ರಾಚೀನ ಹೆಸರಪ್ಪ ಅಂತಂದರೆ, ನಮ್ಮ ಪಟ್ಟದಕಲ್ಲು, ಪಟ್ಟದಕಲ್ಲುವಿನ ಒಂದು ಪ್ರಾಚೀನ ಹೆಸರು ಏನಪ್ಪ ಅಂದರೆ ಕಿಸುವೊಳಲು. ನೋಡಿ, ಇಲ್ಲಿ ಆರ್ಯಪುರ ಇದೆ, ಆರ್ಯಪುರದ ಪ್ರಾಚೀನ ಯಾವುದರ ಪ್ರಾಚೀನ ಹೆಸರಪ್ಪ ಅಂತಂದರೆ ಹೈಹೊಳೆ, ಹೈಹೊಳೆಯ ಪ್ರಾಚೀನ ಹೆಸರು ಆರ್ಯಪುರ, ಪಟ್ಟದಕಲ್ಲಿನ ಪ್ರಾಚೀನ ಹೆಸರು ಕಿಸುವೊಳಲು, ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ. ಈ ಮೂರು ಏನಿದಾವೆ, ಬಾದಾಮಿ, ಹೈಹೊಳೆ ಮತ್ತು ಪಟ್ಟದಕಲ್ಲುಗಳು, ನಮ್ಮ ಈ ಒಂದು ಬಾದಾಮಿ ಚಾಲುಕ್ಯರ ಪ್ರಮುಖವಾದಂತಹ ವಾಸ್ತುಶಿಲ್ಪ ಕೇಂದ್ರಗಳಾಗಿದ್ದವು. ಮುಂದಿನ ಪ್ರಶ್ನೆ, ಐಹೊಳೆ ಶಾಸನವನ್ನು ಬರೆದ ಕವಿ ಯಾರು? ಈ ಐಹೊಳೆ ಶಾಸನ ಇಮ್ಮಡಿ ಪುಲಕೇಶಿಯನ್ ಸಾಧನೆಗಳನ್ನು ಕುರಿತು ಅವನ ಆಸ್ಥಾನದ ಕವಿಯಾಗಿರುವಂತಹ ರವಿಕೀರ್ತಿ ಬರೀತಾನೆ. ಇದು ಎಲ್ಲಿದೆಯಪ್ಪ ಅಂತಂದರೆ, ಈ ಐಹೊಳೆಯಲ್ಲಿರುವಂತಹ ಮೇಘುತಿ ಜಿನಾಲಯದ
ಪೂರ್ವ ಗೋಡೆಯಲ್ಲಿ ಮೇಘುತಿ ಜಿನಾಲಯದ ಒಂದು ಪೂರ್ವ ಗೋಡೆಯಲ್ಲಿ ಈ ಒಂದು ಐಹೊಳೆ ಶಾಸನವನ್ನು ಬರೆಸ್ತಾನೆ ಪುಲಕೇಶಿ. ಅದನ್ನು ಬರೆದಂತಹ ಕವಿ ರವಿಕೀರ್ತಿ. ಈ ಒಂದು ಶಾಸನ 16 ಸಾಲುಗಳಿಂದ ಕೂಡಿದೆ. ಜೊತೆಗೆ ಈ ಶಾಸನದಲ್ಲಿ ರವಿಕೀರ್ತಿ ತನ್ನನ್ನು ತಾನು ಕಾಳಿದಾಸ, ಏನು ಭಾರತದ ಶೇಕ್ಸ್ಪಿಯರ್ ಅಂತ ಹೇಳಿ ಕರಿತೀವಿ ಕಾಳಿದಾಸನನ್ನ, ಆತನಿಗೆ ಮತ್ತೆ ಭಾರವಿ ಅನ್ನುವಂತಹ ಇನ್ನೊಬ್ಬ ಸಂಸ್ಕೃತ ಕವಿ ಬರ್ತಾನೆ ಅವನಿಗೆ ತನ್ನನ್ನ ರವಿಕೀರ್ತಿ ಹೋಲಿಸ್ಕೊಂಡಿದ್ದಾನೆ, ಅಂದರೆ ಕಂಪೇರ್ ಮಾಡ್ಕೊಂಡಿದ್ದಾನೆ. ತಾನು ಅವ್ರಿಗಷ್ಟೇ ಸರಿಸಮಾನದಂತಹ ಒಬ್ಬ ಕವಿ ಅಂತ ಹೇಳಿ ಹೇಳ್ಕೊಂಡಿದ್ದಾನೆ. ಜೊತೆಗೆ ಈ ಒಂದು ಶಾಸನದಲ್ಲಿ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ್ನ, ಉತ್ತರ ಪತೇಶ್ವರ ಎನ್ನುವಂತಹ ಬಿರುದನ ಹೊಂದಿರುವಂತಹ ಹರ್ಷವರ್ಧನನ್ನ ಡಿಫೀಟ್ ಮಾಡ್ದ ಅಂತ ಕೂಡ ಏನ್ ಮಾಡಿದ್ದಾನೆ ಬರ್ದಿದ್ದಾನೆ. ಜೊತೆಗೆ ಒಂದು ಲೈನ್ ಬರೀತಾನೆ, ಯಾವಾಗ ಹರ್ಷ ಇಮ್ಮಡಿ ಪುಲಕೇಶಿಯಿಂದ ನರ್ಮದಾ ಕದನದಲ್ಲಿ ಸೋತ ತನ್ನ ಹರ್ಷವನ್ನ ಕಳೆದುಕೊಂಡ ಅಂತೇಳಿ ಒಂದು ಲೈನ್ ಅನ್ನ ಬರೀತಾನೆ. ಸೊ ಹಾಗಿದ್ರೆ ಈ ಐಹೊಳೆ ಶಾಸನ ಯಾರ ಒಂದು ವಿಚಾರವನ್ನ ತಿಳಿಸುತ್ತೆ ಅಂದ್ರೆ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನ ತಿಳಿಸುತ್ತೆ. ಇದನ್ನ ಬರೆದಂತಹ ಕವಿ ರವಿಕೀರ್ತಿ, ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿ. ಮುಂದಿನ ಪ್ರಶ್ನೆ, ಇಮ್ಮಡಿ ಪುಲಕೇಶಿಯು ಪರ್ಷ್ಯಾದ ರಾಯಭಾರಿಯನ್ನು ಸ್ವಾಗತಿಸುತ್ತಿರುವ ಚಿತ್ರಕಲೆಯನ್ನು ಎಲ್ಲಿ ಕಾಣಬಹುದಾಗಿದೆ? ಪೇಂಟಿಂಗ್ಸ್ ಆಫ್ ಪುಲಕೇಶಿ ಟು ವೆಲ್ಕಮಿಂಗ್ ಪರ್ಷ್ಯಾ ಅಂಬಾಸಿಡರ್ ಫೌಂಡೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸ್? ನೋಡಿ, ಇಲ್ಲಿ ಇಮ್ಮಡಿ ಪುಲಕೇಶಿ ಪರ್ಷ್ಯಾದ ರಾಯಭಾರಿ, ಪರ್ಷ್ಯಾದ ಎರಡನೇ ಕುಸ್ರೋವಿನ ರಾಯಭಾರಿಯನ್ನು ವೆಲ್ಕಮ್ ಮಾಡ್ತಿರ್ತಾನೆ. ಆ ಒಂದು ಪೇಂಟಿಂಗು ನಮಗೆ ಎಲ್ಲಿ ಸಿಕ್ಕಿದೆಯಪ್ಪ ಅಂತಂದರೆ ಅಜಂತಾದಲ್ಲಿ ಸಿಕ್ಕಿದೆ. ನೋಡಿ, ಅಜಂತ ಚಿತ್ರಕಲೆಗೆ ತುಂಬ ಪ್ರಮುಖವಾದಂತಹ ಒಂದು ಪ್ಲೇಸು. ಅಲ್ಲಿ ಗುಪ್ತರ ಕಾಲದ್ದು ಅನೇಕ ಪೇಂಟಿಂಗ್ಸ್ ಇದೆ. ಅದರ ಜೊತೆಗೆ ಅದರ ಮೊದಲನೇ ಗುಹೆಯಲ್ಲಿ ಇಮ್ಮಡಿ ಪುಲಕೇಶಿ ಈ ಒಂದು ಎರಡನೇ ಕುಸ್ರೋವಿನ ರಾಯಭಾರಿಯನ್ನು ವೆಲ್ಕಮ್ ಮಾಡ್ತಿರುವಂತಹ ಒಂದು ಪೇಂಟಿಂಗ್ ಕೂಡ ನಮಗೆ ಸಿಕ್ಕಿದೆ. ಮುಂದಿನ ಪ್ರಶ್ನೆ, ಯಾವ ಚಾಲುಕ್ಯ ದೊರೆಯು ಕನೂಜಿನ ರಾಜ ಹರ್ಷವರ್ಧನನನ್ನು ಸೋಲಿಸಿದ್ದನು? ಇಲ್ಲಿ ಹರ್ಷವರ್ಧನ ಕನೂಜಿನ ರಾಜ ಆಗಿರ್ತಾನೆ. ಇವನಿಗೆ ಒಂದು ಟೈಟಲ್ ಇರುತ್ತೆ, ಉತ್ತರ ಪತೇಶ್ವರ. ಈ ಹರ್ಷವರ್ಧನನಿಗೂ ಮತ್ತು ನಮ್ಮ ಬಾದಾಮಿ ಚಾಲುಕ್ಯರ ರಾಜ ಆಗಿರುವಂತಹ ಇಮ್ಮಡಿ ಪುಲಕೇಶಿಗೂ ಒಂದು ಯುದ್ಧ ಆಗುತ್ತೆ. ಅದೇ ನರ್ಮದಾ ಕದನ. ಈ ಒಂದು ನರ್ಮದಾ ಕದನದಲ್ಲಿ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ ಸೋಲಿಸ್ತಾನೆ. ಅವನನ್ನ ಸೋಲಿಸೋದ್ರ ಮೂಲಕ ಯಾವ ರೀತಿ ಹರ್ಷವರ್ಧನನಿಗೆ ಉತ್ತರ ಪತೇಶ್ವರ ಅಂತ ಟೈಟಲ್ ಇತ್ತು, ಹಾಗೆ ಇಮ್ಮಡಿ ಪುಲಕೇಶಿ ದಕ್ಷಿಣ ಪತೇಶ್ವರ ಅನ್ನುವಂತಹ ಒಂದು ಟೈಟಲ್ ಅನ್ನು ಇಟ್ಕೋತಾನೆ, ಪರಮೇಶ್ವರ ಅನ್ನುವಂತಹ ಒಂದು ಬಿರುದನ್ನು ಇಟ್ಕೋತಾನೆ. ಸೊ ಇಲ್ಲಿ ಹರ್ಷವರ್ಧನನ್ನ ಸೋಲಿಸಿದಂತಹ ಒಬ್ಬ ಕನ್ನಡದ ರಾಜ ಯಾರಪ್ಪ ಅಂದ್ರೆ ಅವನು ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ. ಅದು ಯಾವ ಕದನ ಅಂದ್ರೆ ನರ್ಮದಾ ಬ್ಯಾಟಲ್. ಮುಂದಿನ ಪ್ರಶ್ನೆ, ಬಾದಾಮಿಯ ಪ್ರಸಿದ್ಧ ವಿಷ್ಣು ಗುಹಾಲಯವನ್ನು ನಿರ್ಮಿಸಿದವರು ಯಾರು? ನೋಡಿ, ಬಾದಾಮಿಯಲ್ಲಿ ಪ್ರಮುಖವಾಗಿ 4 ಗುಹಾಂತರ ಕೇವ್ ಟೆಂಪಲ್ಸ್ ಇದಾವೆ. ಈ 4 ಕೇವ್ ಟೆಂಪಲ್ಸಲ್ಲಿ ಒಂದನೇ ಗುಹೆ ಏನಿದೆ, ಇದು ಶೈವ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುಹೆಯಾಗಿದೆ. 2 ಮತ್ತು 3 ಗುಹೆಗಳು ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುಹೆಗಳಾಗಿದ್ದಾವೆ. 4ನೇ ಗುಹೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಗುಹೆಯಾಗಿದೆ. ಇಲ್ಲಿ 2 ಮತ್ತು 1 ಗುಹೆ ಶೈವ ಗುಹೆ ಏನಿದೆ, ಇದನ್ನು ನಿರ್ಮಾಣ ಮಾಡಿದವರು ಯಾರಪ್ಪ ಅಂದರೆ ಬಾದಾಮಿ ಚಾಲುಕ್ಯರ ದೊರೆ ಕೀರ್ತಿವರ್ಮ. 2 ಮತ್ತು 3 ಏನು ವೈಷ್ಣವ ಗುಹೆಗಳಿದೆ, ಇದನ್ನು ನಿರ್ಮಾಣ ಮಾಡಿದವರು ಮಂಗಳೇಶ. ಸೊ ಹಾಗಾಗಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಯಾವುದಪ್ಪ ಅಂದರೆ ವಿಷ್ಣು ಗುಹಾಲಯವನ್ನು ನಿರ್ಮಿಸಿದವರು ಯಾರು ಅಂತ. ವಿಷ್ಣು ಗುಹಾಲಯವನ್ನು ನಿರ್ಮಿಸಿದವರು ಯಾರಪ್ಪ ಅಂದರೆ ಅದು ಮಂಗಳೇಶ, 2 ಮತ್ತು 3 ಗುಹೆ. ಮುಂದಿನ ಪ್ರಶ್ನೆ, ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವ ಸ್ಥಳವನ್ನು ಕರೆಯಲಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸ್ ನೋನ್ ಆಸ್ ದ ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್? ನೋಡಿ, ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಂತ ನಾವು ಯಾವ ಒಂದು ಪ್ರದೇಶವನ್ನು ಕರಿತೀವಪ್ಪ ಅಂದರೆ ಐಹೊಳೆಯನ್ನು ಕರಿತೀವಿ. ಸೊ ಇದು ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಪ್ಲೇಸು. ಸಪೋಸ್ ನಿಮಗೇನಾದರೂ ಎಕ್ಸಾಮಲ್ಲಿ ವಾಸ್ತುಶಿಲ್ಪದ ತವರು ಮನೆ ಯಾವುದು ಅಂತೇಳಿ ಕ್ವಶನ್ ಬಂದರೆ ಅದು ಪಟ್ಟದಕಲ್ಲು ಆಗುತ್ತೆ. ವಾಸ್ತುಶಿಲ್ಪದ ತೊಟ್ಟಿಲು, ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕೇಳಿದ್ರೆ ಅದು ಐಹೊಳೆ ಆಗುತ್ತೆ. ಸೊ ಇಲ್ಲಿ ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಯಾವುದು, ಐಹೊಳೆ. ಮುಂದಿನ ಪ್ರಶ್ನೆ, ಪಟ್ಟದಕಲ್ಲಿನ ಸಂಗಮೇಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸಂಗಮೇಶ್ವರ ಟೆಂಪಲ್ ಅಟ್ ಪಟ್ಟದಕಲ್ಲು ವಾಸ್ ಬಿಲ್ಟ್ ಬೈ. ನೋಡಿ, ಪಟ್ಟದಕಲ್ಲುವಿನ ಈ ಇದ್ರ ಬಗ್ಗೆ ಒಂದ್ಸಲ PSI ಪ್ರಶ್ನೆ ಬಂದಿದೆ, ಸಂಗಮೇಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತೇಳಿ. ಅದು ಯಾರಪ್ಪ ಅಂದರೆ ವಿಜಯಾದಿತ್ಯ. ಈ ಸಂಗಮೇಶ್ವರ ಟೆಂಪಲ್ಗೆ ಇನ್ನೊಂದು ಹೆಸರಿದೆ, ಅದೇನಂದರೆ ವಿಜಯೇಶ್ವರ ಟೆಂಪಲ್. ಯಾಕಂದರೆ ಇದು ವಿಜಯಾದಿತ್ಯನಿಂದ ನಿರ್ಮಾಣ ಮಾಡಿರುವಂತಹ ಒಂದು ಟೆಂಪಲ್. ಜೊತೆಗೆ ಪಟ್ಟದಕಲ್ಲುವಿನಲ್ಲಿ ವಿಕ್ರಮಾದಿತ್ಯನ ರಾಣಿಯರಾಗಿರುವಂತಹ ಲೋಕಮಹಾದೇವಿ ಕಟ್ಟಿರುವಂತಹ ಲೋಕೇಶ್ವರ ಟೆಂಪಲ್ ಇದೆ.
ತ್ರೈಲೋಕ ಮಹಾದೇವಿ ಕಟ್ಟಿರುವಂತಹ ತ್ರೈಲೋಕೇಶ್ವರ ಟೆಂಪಲ್ ಇದೆ. ಇದನ್ನ ಮಲ್ಲಿಕಾರ್ಜುನ ಟೆಂಪಲ್ ಅಂತ ಕರೀತಾರೆ, ಇದನ್ನ ವಿರೂಪಾಕ್ಷ ಟೆಂಪಲ್ ಅಂತ ಹೇಳಿ ಕರೀತಾರೆ. ಆದ್ರೆ ಇಲ್ಲಿ ಸಂಗಮೇಶ್ವರ ಟೆಂಪಲ್ ಅನ್ನ ಕಟ್ಟಿದವರು ಯಾರಪ್ಪ ಅಂದ್ರೆ ವಿಜಯಾದಿತ್ಯ. ಸೊ ಇದಾಗಿತ್ತು ಇವತ್ತಿನ 10 ಪ್ರಶ್ನೆಗಳು. ಸೊ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.